ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ILP ಯ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ಟೆಲೇರಿಯಂ ವಿಡಿಯೋ ಸರಣಿಗೆ ಸ್ವಾಗತ. ಸೊ ಹಾಗಾದ್ರೆ ನಿಮಗೆ ಗೊತ್ತಾಗಿರ್ಬೋದಲ್ವಾ ನಾವು ಯಾವ ಟೂಲ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಸ್ಟೆಲೇರಿಯಂ ಅಂತ ಟೂಲ್. ಸೊ ಈ ಸ್ಟೆಲೇರಿಯಂ ಅನ್ನೋದು ಖಗೋಳ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಅಂದರೆ ಅಸ್ಟ್ರಾನಮಿಗೆ ಸಂಬಂಧಪಟ್ಟಿರುವಂಥದ್ದು. ಖಗೋಳ ವಿಜ್ಞಾನದಲ್ಲಿ ಏನೇನೆಲ್ಲ ವಿಷಯಗಳು ಬರುತ್ತೆ ಹೇಳಿ, ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಅಂದರೆ ಸೋಲಾರ್ ಸಿಸ್ಟಮ್ ಬರುತ್ತೆ, ಸೌರಮಂಡಲದ ಬಗ್ಗೆ ಇರುತ್ತೆ, ಆಮೇಲೆ ಗ್ರಹಗಳ ಬಗ್ಗೆ ಇರುತ್ತೆ, ಉಪಗ್ರಹಗಳು, ನ್ಯಾಚುರಲ್ ಸೆಟಲೈಟ್ ಇರುತ್ತೆ, ನ್ಯಾಚುರಲ್ ಆಗಿರುವಂಥ ಉಪಗ್ರಹಗಳು, ಮಾನವ ನಿರ್ಮಿತ ಉಪಗ್ರಹಗಳ ಬಗ್ಗೆ, ಅದಾದಮೇಲೆ ನಕ್ಷತ್ರಗಳು, ನಕ್ಷತ್ರ ಪುಂಜಗಳು. ಸೊ ಇದ್ರ ಬಗ್ಗೆ ಎಲ್ಲ ಬರುವಂಥದ್ದು ಟಾಪಿಕ್ಸು ನಮ್ಮ ಖಗೋಳ ವಿಜ್ಞಾನದಲ್ಲಿ. ಸೊ ಈ ಸ್ಟಿಲೇರಿಯಂ ಟೂಲ್ ಕೂಡ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ಸ್ಟಿಲೇರಿಯಂ ಟೂಲ್ ಯಾರಿಗೆ ಈ ಖಗೋಳ ವಿಜ್ಞಾನದಲ್ಲೆಲ್ಲ ಆಸಕ್ತಿ ಇರುತ್ತಲ್ಲ ಅವ್ರಿಗೆ ಬಹಳ ಯೂಸ್ಫುಲ್ ಆಗಿರುವಂಥ ಟೂಲ್. ಹೇಗೆ ಯೂಸ್ಫುಲ್ ಅಂತಂದರೆ, ಈ ಒಂದು ಸ್ಟೆಲೇರಿಯಂ ಟೂಲ್ ಮುಖಾಂತರ ಬರೀ ಮಾಹಿತಿ ತಿಳ್ಕೊಳೋದಷ್ಟೇ ಅಲ್ಲದೆ ಈ ಎಲ್ಲ ವಿಷಯಗಳ ಬಗ್ಗೆ ನೀವು ವಿಷುಯಲಿ ಅಂತಂದರೆ ನೀವು ನೋಡಬಹುದು ಈ ಟೂಲ್ ಮುಖಾಂತರ ನಕ್ಷತ್ರಗಳೆಲ್ಲ ಯಾವುದು, ಪ್ಲಾನೆಟ್ಸ್ ಯಾವ್ದು ಕಾಣಿಸ್ತಾ ಇದೆ. ಯಾಕಂದರೆ ನಾವು ಆಕಾಶದಲ್ಲಿ ಹೇಗೆ ನಾವು ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ನೋಡ್ತೀವಿ, ಅದು ಕೆಲವೊಂದು ಸತಿ ಅದು ಯಾವ ನಕ್ಷತ್ರ ಅಂತ ಗೊತ್ತಿರಲ್ಲ, ಅದಾದಮೇಲೆ ಪ್ಲಾನೆಟ್ಸ್ ಕಾಣಿಸುತ್ತಾ ಇಲ್ವಾ ಅದು ಗೊತ್ತಾಗಲ್ಲ ಅಲ್ವಾ ಹಾಗೆ. ಸೊ ಯಾಕಂದರೆ ಅದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇರಲ್ಲ. ಸೊ ಈ ಒಂದು ಸ್ಟೆಲೇರಿಯಂ ಟೂಲ್ ಮುಖಾಂತರ ನಾವು ಇದನ್ನೆಲ್ಲ ನೋಡಬಹುದು. ಈ ಟೂಲ್ನ ಉಪಯೋಗಿಸೋದು ಹೇಗೆ ಅಂತ ಮಕ್ಕಳು ಕಲ್ತ್ಕೊಂಡ ಮೇಲೆ ನೀವೇ ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ನಿಮ್ಮ ಅಣ್ಣ ತಮ್ಮಂದರಿಗೆಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಈ ನಕ್ಷತ್ರ ಅಥವಾ ಇವತ್ತು ಇಲ್ಲಿ ಕಾಣಿಸ್ತಾ ಇರೋದು ಈ ಒಂದು ಗ್ರಹ ಅಂತ ನೀವು ಹೇಳ್ಬೋದು. ಸೊ ಹಾಗಾದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ, ಸೊ ಶುರು ಮಾಡೋಣ ಇದನ್ನು ಈ ವಿಡಿಯೋನ, ಅಂದರೆ ಸ್ಟೆಲೇರಿಯಂ ಟೂಲ್ ಬಗ್ಗೆ ಮಾಹಿತಿ ತೊಗೊಳೋದನ್ನು. ಸೊ ನಾವು ಪ್ರತಿ ಬಾರಿ ಹೇಗೆ ಒಂದು ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಟೂಲ್ನ ತೊಗೊಂಡಾಗ ನಾವು ಅದರ ಇನ್ಸ್ಟಾಲೇಷನ್ನು ಅದಾದಮೇಲೆ ಅದು ಹೇಗೆ ಉಪಯೋಗಿಸೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ವಿ. ಬಟ್ ಇಲ್ಲಿ ಏನು ಮಾಡೋಣ ಅಂತಂದರೆ, ನಾವು ಮುಂಚೆನೇ ಒಂದಷ್ಟು ವಿಷಯಗಳನ್ನ ನಾನು ಏನಿವಾಗ ಹೇಳಿದೆ ಅದೆಲ್ಲ ವಿಷಯಗಳ ಬಗ್ಗೆ ನಾವು ಒಂದು ಸ್ವಲ್ಪ ಮಾಹಿತಿ ತೊಗೊಂಡು ಜನರಲ್ ಇನ್ಫಾರ್ಮೇಷನ್ ತೊಗೊಂಡ ಮೇಲೆ ಅಲ್ಲಿ ಟೂಲ್ಗೆ ಹೋಗಿ ನಾವು ಹೇಗೆ ಅದನ್ನು ಉಪಯೋಗಿಸೋದು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ನಾನು ಇದನ್ನು ಒಂದು ವಿಡಿಯೋ ಮುಖಾಂತರ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾಹಿತಿಗಳನ್ನ. ಯಾಕಂದರೆ ವಿಡಿಯೋದ ಮುಖಾಂತರ ನೋಡಿದ್ರೆ ಏನಾಗುತ್ತೆ, ಬೇಗ ಅರ್ಥ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಸೊ ಇನ್ ಎನಿವೇಸ್ ಇನ್ ಸಬ್ಜೆಕ್ಟ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮಕ್ಕಳಿಗೆ ನಿಮಗೆ ನಿಮ್ಮ ಸಿಲೆಬಸ್ಸಲ್ಲಿ ಇರಬಹುದು ಇರುತ್ತಲ್ವ, ನಿಮಗೆ ವಿಜ್ಞಾನ ವಿಷಯದಲ್ಲಿ ಸ್ವಲ್ಪ ಮಾಹಿತಿ ಇರಬಹುದು, ನೀವು ಈ ವಿಡಿಯೋ ಮುಖಾಂತರ ಬಹಳಷ್ಟು ಮಾಹಿತಿ ತೊಗೋತೀರಾ. ನಾನು ಇಲ್ಲಿ ಕಾನ್ಸೆಪ್ಟ್ಸ್ಗಳನ್ನ ತುಂಬ ಡೆಪ್ತಾಗಿ ಅಥವಾ ತುಂಬ ಟೆಕ್ನಿಕಲ್ ಆಗಿ ಒಂದೊಂದೇ ಹೇಳೋದಕ್ಕಿಂತ ಜನ್ರಲ್ ಆಗಿ ಯಾರೇ ನೋಡಿದ್ರು ಈ ವಿಡಿಯೋನ ಅರ್ಥ ಆಗಬೇಕು, ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಜನ್ರಲ್ ಆಗಿ ಅರ್ಥ ಆಗೋ ಥರ ವಿಷಯಗಳನ್ನ ಹೇಳ್ತೀನಿ. ಸೊ ಹಾಗಾದರೆ ಒಂದು ವಿಡಿಯೋ ಮುಖಾಂತರ ಶುರು ಮಾಡ್ತೀನಿ. ನಾನು ಆ ವಿಡಿಯೋ ಹೇಗೆ ಹೋಗ್ತೀನಿ ಅಂದರೆ, ಬ್ರೌಸರಲ್ಲಿ ಹೋಗಿ ಇಲ್ಲಿ ನಾನು ಯೂಟ್ಯೂಬ್ ಹೋಗ್ತೀನಿ. ಅಂದರೆ ಒಂದು ಯೂಟ್ಯೂಬ್ ಅಂತ ಟೈಪ್ ಮಾಡ್ತೀನಿ ಇಲ್ಲಿ ಬಂದು, ಯಾಕೆಂದರೆ ನಾನು ಈಗ ತೋರಿಸ್ತಿರೋ ವೀಡಿಯೋಸು ಯೂಟ್ಯೂಬಲ್ಲಿ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಸೊ ಯೂಟ್ಯೂಬ್ಗೆ ಹೋಗ್ತೀನಿ. ಇಲ್ಲಿ ನಾನು ಯಾವ ನಿಮಗೆ ಯಾವ ವಿಡಿಯೋ ಬೇಕಾಗಿರುತ್ತೆ ಅದು ಇವಾಗ ನಾನು ಸನ್ ರಿಲೇಟೆಡ್ ಬೇಕು ಅಂತಂದರೆ ಅದ್ರ ಬಗ್ಗೆ ನೋಡ್ತೀವಿ, ಅಥವಾ ಏನು ಸೋಲಾರ್ ಸಿಸ್ಟಮ್ ಬೇಕು ಅಂದರೆ ನಾನೀಗ ಸೋಲಾರ್ ಸಿಸ್ಟಮ್ ಅಂತ ಟೈಪ್ ಮಾಡಿದ್ರೆ ಅದು ಸೋಲಾರ್ ಸಿಸ್ಟಮ್ ವೀಡಿಯೋಸ್ ಎಲ್ಲ ತೋರಿಸುತ್ತೆ. ಈಗ ಸೋಲಾರ್ ಸಿಸ್ಟಮ್ ಅಂತಂದರೆ ಟೈಪ್ ಮಾಡಿದ್ರೆ ಸೋಲಾರ್ ಸಿಸ್ಟಮ್ ಬಗ್ಗೆ ವೀಡಿಯೋಸ್ ತೋರಿಸುತ್ತೆ. ನೀವು ಅಲ್ಲಿ ಸೋಲಾರ್ ಸಿಸ್ಟಮ್ ನೋಡಿ, ನಾನು ಇಲ್ಲೇ ತೊಗೊಂಡಿದ್ದು ಆ ವಿಡಿಯೋನ. ಸೊ ಅದನ್ನು ಈಗ ನಾನು ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಸ್ಕ್ರೀನ್ ದೊಡ್ಡದು ಮಾಡಿಕೊಂಡು ಈಗ ನಾನು ಪ್ಲೇ ಮಾಡ್ತೀನಿ. ಅದ್ರ ಜೊತೆಗೆ ವಾಯ್ಸ್ ಓವರ್ ನಾನು ಕೊಡ್ತೀನಿ, ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋನ, ನೋಡಿ ಜೊತೆಗೆ ಕೇಳಿಸ್ಕೊಳ್ಳಿ. ಓಕೆ, ಪ್ಲೇ ಮಾಡ್ತೀನಿ. ಈಗ ಇಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ. ಸೊ ಅವರಿಂದ ನಾವು ಸ್ವಲ್ಪ ದೂರಕ್ಕೆ 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 ಬರ್ತಾ ಇದ್ದೀವಿ. ಸ್ವಲ್ಪ ಅಂದರೆ ತುಂಬ ದೂರ ಹೋಗ್ತಾ ಇದ್ದೀವಿ. ಇಲ್ಲಿ ನಿಮಗೆ ಎಷ್ಟು ಮೀಟರ್ಸ್ ಅಂತ ಕೆಳಗಡೆ ಇಲ್ಲಿ ನೋಡಿ, 10 meters, 100 meters. ಸೊ ಅದರಿಂದ ದೂರಕ್ಕೆ ಬರ್ತಾ, ಆ ಒಂದು ವ್ಯಕ್ತಿಯಿಂದ ನಾವು ದೂರ ಬರ್ತಾ ಇದ್ದೀವಿ. ಸೊ ಈಗ ನೋಡ್ತಾ ಇದ್ದೀರಾ ನೀವು ಇಲ್ಲೆಲ್ಲ, ಅಲ್ಲಿ ಯಾವ್ಯಾವ ಊರು ಕಾಣಿಸ್ತಾ ಇದೆ ಅಂತ ನೋಡಿ, ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಒಂದು ಊರು ಕಾಣಿಸ್ತಾ ಇದೆ, ಇದು ಅಮೇರಿಕಾದಲ್ಲಿರುವಂಥ ಊರುಗಳು. ಸೊ ಅಲ್ಲಿಂದನೇ ಈಗ ದೂರಕ್ಕೆ ಬಂದ್ವಿ. ಇಲ್ಲಿ ನೋಡಿ ಅಮೇರಿಕಾ ಕಾಣಿಸ್ತು, ಜೊತೆಗೆ ನಮ್ಮ ಭೂಮಿ ಕಾಣಿಸ್ತು, ಅರ್ಥ್ ಅಂತ ನೋಡಿದ್ರಿ, ಮೂನ್ ಕಾಣಿಸ್ತಿದೆ, ಚಂದ್ರ ಕಾಣಿಸ್ತಾ ಇದ್ದಾನೆ. ಸೊ ಭೂಮಿ ಸುತ್ತ ಸುತ್ತುತ್ತಾ ಇದ್ದಾನೆ ಅಂತ. ಅದಾದಮೇಲೆ ಮತ್ತೆ ಗ್ರಹಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ ದೂರಕ್ಕೆ ಬರ್ತಾ ಇದ್ದೀವಿ ನೋಡಿ, 100 million kilometers ದೂರಕ್ಕೆ ಬಂದಿದ್ದೀವಿ. ಜುಪಿಟರ್, ಸ್ಯಾಟರ್ನ್ ಗ್ರಹಗಳು ಕಾಣಿಸ್ತಾ ಇದೆ, ಸನ್ ನೋಡಿ ಡಾರ್ಕಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ಬೇರೆ ಬೇರೆ ನಕ್ಷತ್ರಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇವಾಗ 1 trillion kilometers ದೂರಕ್ಕೆ ಬಂದಿದ್ದೀವಿ ನಾವು ಇವಾಗ. ಸೊ ಇಲ್ಲೆಲ್ಲ ನಿಮಗೆ ಬೇರೆ ಬೇರೆ ಸ್ಟಾರ್ಸ್ ಕಾಣಿಸ್ತಾ ಇದೆ, ಸೀರಿಯಸ್ ಸ್ಟಾರ್ ಕಾಣಿಸ್ತಾ ಇದೆ, ಜೊತೆಗೆ ವೇಗ ಅಂತ ಒಂದು ಸ್ಟಾರ್ ಕಾಣಿಸ್ತು ನಿಮಗೆ. ಅದಾದಮೇಲೆ ಓರಿಯನ್ ಅನ್ನೋ ಒಂದು ನಕ್ಷತ್ರ ಪುಂಜ ಕಾಣಿಸ್ತಾ ಇದೆ. ನಾವು ಅದನ್ನು ಏನು ಹೇಳ್ತೀವಿ, ಓರಿಯನ್ ನಕ್ಷತ್ರ ಪುಂಜ ಅಂತ, ಅಂದರೆ ಅದನ್ನು ಸಪ್ತಋಷಿ ಮಂಡಲ ಅಂತ ಹೇಳ್ತೀವಿ. ಇಲ್ಲಿ ಇಂಪಾರ್ಟೆಂಟು ಏನು ಕಾಣಿಸ್ತಿದೆ ನಮಗೆ, ಮಿಲ್ಕಿ ವೇ ಗ್ಯಾಲಕ್ಸಿ. ಸೊ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತಂದರೆ ನಾವು ಅದನ್ನು ಕ್ಷೀರಪಥ ನಕ್ಷತ್ರ ಪುಂಜ ಅಂತ ಹೇಳ್ತೀವಿ. ಸೊ ನಾವು ಎಲ್ಲಿದ್ದೀವಿ ಅನ್ನೋದು ಈಗ ನಿಮಗೆ
ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಲ್ವಾ. ಸೊ ನಾನು ಮತ್ತೆ ವಾಪಸ್ ಹಂಗೆ ನೋಡೋದಾದ್ರೆ ಕರ್ಕೊಂಡು ಅಂದ್ರೆ ಈಗ ದೂರಕ್ಕೆ ಬಂದ್ವಿ, ಈಗ ಹತ್ರಕ್ಕೆ ಹೋಗ್ತಾ ಇದೀವಿ. ಸೊ ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಒಳಗಡೆ ಹೋದ್ವಿ, ಸೋಲಾರ್ ಸಿಸ್ಟಮ್ ಕಾಣಿಸ್ತು, ಸೌರಮಂಡಲ, ಅದಾದ್ಮೇಲೆ ನಮ್ಮ ಭೂಮಿ ಹತ್ರ ಹೋಗ್ತಾ ಇದ್ದೀವಿ, ಭೂಮಿ ಕಾಣಿಸ್ತು, ಭೂಮಿಯಿಂದ ನಾವು ಮತ್ತೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ವಾಪಸ್ ಬಂದಿದ್ದೀವಿ. ಓಕೆನಾ. ಸೊ ಈ ಒಂದು ವಿಡಿಯೋದಿಂದ ನಮ್ಗೆ ಏನು ಅರ್ಥ ಆಯಿತು ಅಂತಂದರೆ, ನಾವು ಎಲ್ಲಿದ್ದೀವಿ ಅಂದರೆ ನಾವು ಮಿಲ್ಕಿ ವೇ ಗ್ಯಾಲಕ್ಸಿನ್ ಇಂದ ಅಂದರೆ ಕ್ಷೀರಪಥ ನಕ್ಷತ್ರ ಪುಂಜದಲ್ಲಿ ಅದರೊಳಗಡೆ ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿ ಅಂದರೆ ಸೌರಮಂಡಲದಲ್ಲಿ ಬೇರೆ ಬೇರೆ ಗ್ರಹಗಳು ನೋಡಿದ್ವಿ. ಅಲ್ಲಿನ ಒಂದು ಗ್ರಹ ನಮ್ಮದು ಅರ್ತ್, ಅದರೊಳಗಡೆ ನಾವು ಅರ್ತಿಂದ ನಾವು ಇಲ್ಲಿ ಅಮೆರಿಕಾದಲ್ಲಿ ತೋರಿಸಿದ್ದಾರೆ ಅವರು. ನಾವು ನಮ್ಮ ಭಾರತದಲ್ಲಿ ನಾವು ಅದನ್ನು ಅಸ್ಯೂಮ್ ಮಾಡ್ಕೋಬೋದು ಅಂದರೆ ನಾವು ಈ ಕಡೆ ಇದ್ದೀವಿ, ಅವರು ಆ ಕಡೆ ಇದ್ದೀವಿ, ಆ ಕಡೆ ಇದ್ದಾರೆ. ಸೊ ವಿಡಿಯೋದಲ್ಲಿ ಅಮೆರಿಕಾ ಅಂತ ನೋಡ್ಬೋದು ನಾವು. ಸೊ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅಲ್ವಾ, ಒಂದು ಅರ್ಥ ಆಯಿತು ನಮಗೆ ನಾವು ಎಲ್ಲಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ವಿಷ್ಯಲಿ ನಮಗೆ ಒಂದು ಐಡಿಯಾ ಬಂತು ಅಲ್ವಾ ಮಕ್ಕಳೇ. ಸೊ ಈಗ ನಾನು ನೆಕ್ಸ್ಟ್ ವಿಷಯಕ್ಕೆ ಹೋಗ್ತೀನಿ. ನೆಕ್ಸ್ಟ್ ಟಾಪಿಕ್ ಯಾವುದು ಅಂತಂದರೆ ಸೋಲಾರ್ ಸಿಸ್ಟಮ್. ಸ್ವಲ್ಪ ನಮ್ಮ ಗ್ರಹಗಳ ಬಗ್ಗೆ, ಸೋಲಾರ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ ಈಗ. ಸೊ ಅದಕ್ಕೂ ಸಹ ನಾನು ಯೂಟ್ಯೂಬಲ್ಲೇ ಒಂದು ವಿಡಿಯೋ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲೂ ಯೂಟ್ಯೂಬಲ್ಲಿ ಓಪನ್ ಮಾಡಿದೆ. ಇಲ್ಲಿ ನೋಡಿ, ಹಾಂ ಕಾಣಿಸ್ತಾ ಇದೆ ಅಲ್ವಾ, ಎಲ್ಲ ಪ್ಲಾನೆಟ್ಸ್ಗಳು ಅಂದರೆ ಗ್ರಹಗಳು, ಇಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನ ಸುತ್ತ ಸುತ್ತುತ್ತಾ ಇದೆ. ಓಕೆನಾ. ಸೊ ಇನ್ನೊಂದೇನು ನೀವು ಅಬ್ಸರ್ವ್ ಮಾಡ್ಬೋದು ಅಂತಂದರೆ, ಅದು ಸುತ್ತುತ್ತಾ ಇರುತ್ತೆ ಪ್ಲಾನೆಟ್ಟು, ಅದ್ರ ಜೊತೆಗೆ ಅದು ಸೂರ್ಯನ ಸುತ್ತನೂ ಸುತ್ತುತ್ತಾ ಇರುತ್ತೆ. ಇಲ್ಲಿ ಸೂರ್ಯ ಇದ್ದಾನೆ, ಅದಾದಮೇಲೆ ಮರ್ಕ್ಯೂರಿ ಇರುತ್ತೆ ಗ್ರಹ, ಅದಾದಮೇಲೆ ನೆಕ್ಸ್ಟ್ ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಇಲ್ಲಿ ಸ್ಯಾಟ್ರನ್ ಇದೆ. ಸೊ ಈ ಥರ ನಿಮಗೊಂದು ವಿಜುವಲಿ ಅರ್ಥ ಆಯ್ತಲ್ವ, ಸೋಲಾರ್ ಸಿಸ್ಟಮ್ ಸೌರಮಂಡಲ ಅಂದರೆ ಈ ಥರ ಅಂತ. ಸೊ ಈಗ ಒಂದೊಂದೇ ಏನು ಪ್ಲಾನೆಟ್ಸ್ ಗ್ರಹಗಳ ಬಗ್ಗೆ ಮಾಹಿತಿ ತಿಳ್ಕೊತ ಹೋಗೋಣ. ಸೊ ಇದನ್ನು ಸಹ ನಾನು ಗೂಗಲಲ್ಲಿ ನೋಡಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವು ಗ್ರಹಗಳನ್ನ ನೋಡ್ತಾ ಹೋಗೋಣ. ಸೊ ನಾನು ಇಲ್ಲೆಲ್ಲ ಗ್ರಹಗಳನ್ನ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಗ್ರಹಗಳದು ಅಂತ. ಮರ್ಕ್ಯೂರಿ, ಬುಧ ಗ್ರಹ, ವೀನಸ್, ಶುಕ್ರ, ಅರ್ತ್ ನಮ್ಮ ಭೂಮಿ, ಮಾರ್ಸ್ ಮಂಗಳ, ಜುಪಿಟರ್ ಗುರು, ಸ್ಯಾಟ್ರನ್ ಶನಿ, ಆಮೇಲೆ ಯುರೇನಸ್ ಮತ್ತು ನೆಪ್ಚೂನ್ ಕೂಡ ಒಂದು ಅದು ಕೂಡ ಗ್ರಹಗಳು. ಸೊ ಇದರಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಬೇಕು, ನೋಡ್ತಾ ಇದ್ದಾರೆ ಅಲ್ಲಿ 88 days, 225 days ಅಂತಂದರೆ ಸೂರ್ಯನ ಸುತ್ತ ಸುತ್ತಲಿಕ್ಕೆ ಈ ಒಂದು ಗ್ರಹಗಳಿಗೆ ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. 88 days, 255 days, 365 days, 678 days ಅಂತ ಕೊಟ್ಟಿದ್ದಾರೆ. ಸೊ ಇನ್ನೊಂದು ನೀವು ಏನು ಅಬ್ಸರ್ವ್ ಮಾಡ್ಬೋದು ಮಕ್ಕಳೇ ಅಂದರೆ, ಮರ್ಕ್ಯೂರಿಗೆ 88 days ಬೇಕಂತೆ ಒಂದು ಸೂರ್ಯನ ಸುತ್ತ ಒಂದು ಸುತ್ತ ಬರೋಕ್ಕೆ. ಅದೇ ನೆಪ್ಚೂನ್ ನೋಡಿ, ಸ್ಯಾಟರ್ನ್ ನೋಡಿ, 10,000 ದಿನಗಳು ಬೇಕು ಅದಕ್ಕೆ ಸೂರ್ಯನ ಸುತ್ತ ಸುತ್ತ ಬರೋಕ್ಕೆ. ಹಾಗಾದರೆ ಯಾಕೆ ಅಂತಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು. ನೋಡಿ, ಇದನ್ನು ಅವರು ಒಂದು ಮರ್ಕ್ಯೂರಿ ತೊಗೊಂಡಿದ್ದಾರೆ, ಒಂದು ಅರ್ಥ ತೊಗೊಂಡಿದ್ದಾರೆ. ಸೊ ಇದು ಸೂರ್ಯ ಅಂತಂದರೆ ಸೂರ್ಯನ ಒಂದು ಸುತ್ತ ಬರೋದಕ್ಕೆ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು ಪಾಯಿಂಟಿಂದ ಒಂದು ಆಕ್ಸಿಸ್ ಅಂತ ಹೇಳ್ತೀವಿ, ಸೂರ್ಯನ ಸುತ್ತ ಒಂದು ಆರ್ಬಿಟ್ ಹಿಂಗೆ ಸುತ್ತ ಬರೋದಕ್ಕೆ ಅದು 88 days ತೊಗೊಳುತ್ತೆ. ಅದೇ ಭೂಮಿ 365 days ತೊಗೊಳುತ್ತೆ, ಅಂದರೆ ಒಂದು ವರ್ಷ ಅಂತ ಹೇಳ್ತೀವಲ್ವ ನಾವು ಅದಕ್ಕೆ. ಸೊ ಏನಕ್ಕೆ ಅದು ಅಂತಂದರೆ ಎರಡು ವಿಷಯಗಳಿದ್ದಾವೆ ಏನಕ್ಕೆ ಈ ಥರ ಏನು ಜಾಸ್ತಿ ಟೈಮ್ ತೊಗೊಳುತ್ತೆ ಅಂದರೆ, ಇವಾಗ ನಾವು ಗೋಲಿನ ಎಲ್ಲರೂ ಒಂದು ಮೂರ್ನಾಲ್ಕು ಇದೇ ಥರ ಒಂದು ಸರ್ಕಲ್ ಹಾಕ್ಬಿಟ್ಟು ಗೋಲಿ ಹಾಕಿದ್ರೆ ಅದು ಹತ್ರದಲ್ಲಿರೋ ಗೋಲಿ ತುಂಬ ಬೇಗ ತಿರುಗುತ್ತೆ, ದೂರ ದೂರದಲ್ಲಿರೋ ಅಂಥ ಒಂದು ಗೋಲಿ ತುಂಬ ಲೇಟಾಗಿ ತಿರುಗುತ್ತೆ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿರ್ತೀರಾ. ಸೊ ಏನಕ್ಕೆ ನಮ್ಮ ಒಂದು ಸೌರಮಂಡಲವೂ ಇದೇ ಕಾನ್ಸೆಪ್ಟಲ್ಲೇ ವರ್ಕ್ ಆಗುತ್ತೆ. ಸೊ ಹೆಂಗೆ ಅಂತಂದರೆ, ಮೊದಲನೇದು ವಿಷಯ ಏನು ಅಂತಂದರೆ ಸೂರ್ಯನ ಗ್ರಾವಿಟಿ, ಗುರುತ್ವಾಕರ್ಷಣೆ. ಸೂರ್ಯನಿಗೆ ಗುರುತ್ವಾಕರ್ಷಣೆ ಇರುತ್ತೆ, ಆ ಸೂರ್ಯನ ಗುರುತ್ವಾಕರ್ಷಣೆಯಿಂದ ಮರ್ಕ್ಯೂರಿ ಹತ್ರ ಇರುತ್ತಲ್ವ, ಸೊ ಹಾಗಾಗಿ ಅದು ತುಂಬ ಬೇಗ ಸುತ್ತುತ್ತಾ ಇರುತ್ತೆ, ಅಂದರೆ 88 days ಒಂದು ಸುತ್ತ ಬಂದುಬಿಡುತ್ತೆ. ಅದೇ ಗುರುತ್ವಾಕರ್ಷಣೆ ಹಿಂದಕ್ಕೆ ದೂರಕ್ಕೆ ದೂರಕ್ಕೆ ಹೋಗ್ತಾ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಗುರುತ್ವಾಕರ್ಷಣೆ. ಹಾಗಾಗಿ ದೂರದಲ್ಲಿರೋ ಪ್ಲಾನೆಟ್ ಏನು ಮಾಡುತ್ತೆ, ತುಂಬ ಟೈಮ್ ತೊಗೊಳುತ್ತೆ ಅದನ್ನು ಒಂದು ಸುತ್ತ ಬರೋದಕ್ಕೆ. ಎರಡನೇ ವಿಷಯ ಏನಪ್ಪ ಅಂದರೆ, ಈ ಸೂರ್ಯನಿಗೆ ಹತ್ರದಲ್ಲಿ ಚಿಕ್ಕ ಡಿಸ್ಟೆನ್ಸ್ ಅಲ್ವಾ, ಡಿಸ್ಟೆನ್ಸ್ ಕವರ್ ಮಾಡೋದು ಸ್ವಲ್ಪನೇ, ದೂರ ಸ್ವಲ್ಪನೇ ಇದೆ, ಇದು ಇಷ್ಟೇ ಡಿಸ್ಟೆನ್ಸು, ಅದಕ್ಕೆ ಬೇಗ ಸುತ್ತ ಬಂದುಬಿಡುತ್ತೆ. ಅದೇ ಇದು ತುಂಬ ದೂರ ಇರೋದ್ರಿಂದ ಇದು ಟೈಮ್ ಜಾಸ್ತಿ ತೊಗೋತಾ ಇದೆ ಒಂದು ಸುತ್ತ ಬರೋದಕ್ಕೆ. ಸೊ ಈ ಎರಡೂ ಮುಖ್ಯ ಕಾರಣಗಳಾಗುತ್ತೆ ಯಾಕೆ ಇದಕ್ಕೆ 88 days ತೊಗೊಳುತ್ತೆ ಸುತ್ತಕ್ಕೆ, ಇದು ತುಂಬ ಸಮಯಗಳು ತೊಗೊಳುತ್ತೆ ಸುತ್ತ ಬರೋದಕ್ಕೆ ಅನ್ನೋದಕ್ಕೆ ಈ ಎರಡು ರೀಸನ್. ಸೊ ಈಗ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ಇನ್ನು ನಾವು ಒಂದೊಂದೇ ಪ್ಲಾನೆಟ್ ಬಗ್ಗೆ ಈತ ನೋಡಿ ಮಾಹಿತಿನ ತಿಳ್ಕೊಬೋದು. ಇದು ಡಿಸ್ಟೆನ್ಸ್ ಸನ್ನಿಂದ ಎಷ್ಟು ದೂರದಲ್ಲಿದೆ, 35 million miles ದೂರದಲ್ಲಿದೆ. ಸೊ ವೀನಸ್, ಅರ್ಥ ಅದೇ ಥರ
ಎಲ್ಲ ಗ್ರಹಗಳ ಬಗ್ಗೆನೂ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ನಾನು ಗೂಗಲಿಂದ ನಾನು ನೋಡಿ ತೊಗೊಂಡಿದ್ದೀನಿ ಇದನ್ನು. ಸೊ ನೀವು ಸಹ ಇದನ್ನು ಇನ್ಫಾರ್ಮೇಷನ್ನ ಈ ಥರ ಹುಡುಕಿ ತೊಗೊಳ್ಳಿ ಮಕ್ಕಳೇ, ಸಿಗುತ್ತೆ ನಿಮಗೂ. ಆದರೆ ಇಂಟರ್ನೆಟ್ ಇರಬೇಕು ಇದಕ್ಕೆಲ್ಲದಕ್ಕೂ. ನಿಮ್ಮ ಟೀಚರ್ಸ್ ಸಹಾಯ ತೊಗೊಳ್ಳಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ, ಕಂಪ್ಲೀಟಾಗಿ ಪ್ಲಾನೆಟ್ಸ್ ಗ್ರಹಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಇಂಟರ್ನೆಟ್ ಮೂಲಕ ತಿಳ್ಕೊಳ್ಳಿ. ನಿಮ್ಮ ಟೀಚರ್ಸ್ನ ಕೇಳಿ, ಬುಕ್ಸ್ ಓದಿ, ಲೈಬ್ರರಿಗೆ ಹೋಗಿ, ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ? ಸೊ ಈಗ ಇನ್ನೊಂದು ವಿಡಿಯೋದಲ್ಲಿ ಮುಖಾಂತರ ನಾನು ನಿಮಗೆ ಇನ್ನೊಂದು ವಿಷಯ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ನೋಡೋಣ ಈಗ. ಸೊ ವಿಡಿಯೋ ನೋಡಿದ್ರಿ ಏನಪ್ಪ ಅಂದರೆ, ಭೂಮಿ ಅದ್ರ ಸುತ್ತ ಸುತ್ತದ ನೋಡಿದ್ರಿ, ಕರೆಕ್ಟಾ? ನೋಡಿ ಭೂಮಿ ಹೆಂಗೆ ಸುತ್ತಾ ಇದೆ ನೋಡಿ, ಅದಕ್ಕೆ ಸುತ್ತ ಸುತ್ತಾ ಇದೆ, ಅದ್ರ ಜೊತೆಗೆ ಸೂರ್ಯನ ಸುತ್ತ ಸುತ್ತಾ ಇದೆ. ಇಲ್ಲಿ ನೋಡಿ 365 ದಿವಸ ಅಂತ ಹೇಳಿದ್ದಾರೆ. ಅಂದರೆ ಭೂಮಿ ಒಂದು ಸುತ್ತು ಸೂರ್ಯನ ಸುತ್ತ ಸುತ್ತು ಬರೋದಕ್ಕೆ 365 ದಿವಸ ಬೇಕಾಗುತ್ತೆ. ಸೂರ್ಯ ಇದು ಸೂರ್ಯನ ಸುತ್ತ ಅದು ಸುತ್ತಾ ಇದೆ, ಅದು ಸುತ್ತ ಸುತ್ತಕ್ಕೆ 24 ಗಂಟೆಗೆ ಬೇಕು ಭೂಮಿ ಅದ್ರ ಸುತ್ತ ಒಂದು ಸುತ್ತು ಬರೋದಕ್ಕೆ. ಸೂರ್ಯನ ಸುತ್ತ ಒಂದು ಸುತ್ತು ಬರೋದಕ್ಕೆ 365 ದಿವಸಗಳು ಬೇಕು. ಸೊ ಈಗ ಗೊತ್ತಾಯಿತು ಅಲ್ವಾ, ಒಂದು ಐಡಿಯಾ ಬಂತು ನಿಮಗೆ ಹೆಂಗಿದು ಅಂತ. ಅದಾದಮೇಲೆ ಇನ್ನು ಮುಂದಕ್ಕೆ ಹೋದರೆ ನೋಡಿ, ಇಲ್ಲೆಲ್ಲ ಸೀಸನ್ಸ್ಗಳು ಬರ್ತಾ ಇದೆ. ವಿಂಟರ್, ಸಮ್ಮರ್, ಸ್ಪ್ರಿಂಗ್, ಮಳೆಗಾಲ, ಚಳಿಗಾಲ, ಬಿಸಿಲುಗಾಲ, ಬೇಸಿಗೆಗಾಲ ಅಂತೆಲ್ಲ ಹೇಳ್ತೀವಲ್ವಾ. ಸೊ ಅದೆಲ್ಲ ಹೆಂಗೆ ಅಂತಂದರೆ, ಈ ಭೂಮಿ ಹೇಗೆ ಸೂರ್ಯನ ಸುತ್ತ ಸುತ್ತದಕ್ಕೆ ಬಂದಾಗ ಬಂದಾಗ ಅದರ ಅದು ಆ ಒಂದು ಕಾಲಗಳು ಕೂಡ ನಿರ್ಧಾರ ಆಗುತ್ತೆ. ಸೊ ಅದನ್ನು ಕೂಡ ನಾವು ತಿಳ್ಕೊತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ಏನಾಗ್ತಾ ಇತ್ತು ಅಂದರೆ, ಭೂಮಿ ಅದ್ರ ಸುತ್ತ ಸುತ್ತೋದಕ್ಕೆ ಮತ್ತು ಸೂರ್ಯನ ಸುತ್ತ ಸುತ್ತೋದಕ್ಕೆ ಎಷ್ಟು ಟೈಮ್ ಅಂತ ನೋಡೋದು ಗೊತ್ತಾಯಿತು ನಮಗೆ. ಸೊ ಇನ್ನೊಂದು ವಿಡಿಯೋ ತೋರಿಸ್ತೇನೆ, ಸೊ ದಟ್ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದು ಯಾವುದು ಅಂದರೆ ಇಲ್ಲಿ ನೋಡೋಣ. ಓಕೆ, ಇಲ್ಲಿ ಅವರು ಎಕ್ಸ್ಪ್ಲೇನ್ ಇಲ್ಲೂ, ಇದು ಕೂಡ ನಾನು ಯೂಟ್ಯೂಬಲ್ಲಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಾನು ವಾಯ್ಸ್ ಓವರ್ ಕೊಡ್ತೀನಿ ನಾನು, ಒನ್ ಸೆಕೆಂಡ್. ಹಾಂ, ಇಲ್ಲಿ ನೋಡೋಣ. ಈಗ ನೋಡಿ, ಭೂಮಿ ಇಲ್ಲಿ ಸುತ್ತಾ ಇದೆ, ಕಾಣಿಸ್ತಾ? ಭೂಮಿ ನೋಡಿ ಇಲ್ಲಿ ಸುತ್ತಾ ಇದೆ, ಅದ್ರಕ್ಕೆ ಸುತ್ತ. ಇದು ಸೌತ್ ಹೆಮಿಸ್ಪಿಯರ್ ಅಂತಂದರೆ, ನಾವು ಭೂಮಿನ ಅರ್ಧ ಮಾಡಿದಾಗ ಅದು, ನಾನು ತೋರಿಸ್ತೇನೆ ಇಲ್ಲಿ. ಹಾಂ, ಇಲ್ಲಿದೆ ನೋಡಿ, ಇದು ಭೂಮಿ ಅದ್ರ ಸುತ್ತ ಸುತ್ತಾ ಇರೋದನ್ನ ನೋಡಿದ್ರಿ. ಇದು ನಾರ್ತ್ ಪೋಲ್, ಪೌಲ್ ಇದು ಸೌತ್ ಪೋಲ್. ಸೊ ಇದು ಅರ್ಧ ಮಾಡಿದಾಗ, ಭೂಮಿ ನಾವು ಹೆಮಿಸ್ಪಿಯರ್ ಅಂದರೆ ಕಟ್ ಮಾಡಿ ನೋಡಿದಾಗ, ಈ ಕಡೆ ಇರೋ ಬರೋ ದೇಶಗಳೆಲ್ಲ ಒಂದು ಕಡೆ ಬರುತ್ತೆ, ಈ ಕಡೆ ಇರೋ ದೇಶಗಳನ್ನೆಲ್ಲ. ಈಗ ಇದನ್ನು ನಾವು ಸನ್ ಅಂತ ಹೇಳ್ತಿದ್ದೀವಿ, ಭೂಮಿ ಸುತ್ತಾ ಇದೆ, ಕರೆಕ್ಟ್ ಅಲ್ವಾ? ಭೂಮಿ ಸುತ್ತಾ ಇದೆ. ಸೊ ಇಲ್ಲಿ ನಾವು ಅದನ್ನು ಸೂರ್ಯನ, ಇದು ಸೂರ್ಯ ಅಂದ್ಕೊಂಡ್ರೆ, ಭೂಮಿ ತಿರುಗ್ತಿರ್ಬೇಕಾದ್ರೆ ಸೂರ್ಯನ ಹತ್ರ ಬರೋ ಸೈಡಲ್ಲಿರೋ ಈ ಹೆಮಿಸ್ಪಿಯರ್ನೆಲ್ಲ ನಾವೇನಂತ ಹೇಳ್ತೀವಿ, ಈ ಸುತ್ತ ಈ ಪಾರ್ಟಲ್ಲಿ ಬರೋ ದೇಶಗಳಿಗೆಲ್ಲ ಬೆಳಕಾಗಿರುತ್ತೆ, ಡೇ ಆಗಿರುತ್ತೆ. ಅದೇ ಸೂರ್ಯನಿಂದ ಈ ಕಡೆ ಇರೋ ಅಂಥ ಒಂದು ದೇಶಗಳಿಗೆಲ್ಲ ಅದು ನೈಟ್ ಆಗಿರುತ್ತೆ. ನಮ್ಗೆ ಗೊತ್ತಿದೆ ಅಲ್ವಾ, ಈಗ US ಅಮೇರಿಕಾದಲ್ಲೆಲ್ಲ ಬೆಳಗಾಗಿದ್ದರೆ ನಮಗೆ ಅದು ಕತ್ಲಾಗಿರುತ್ತೆ, ನಮಗೆ ಇಲ್ಲಿ ಬೆಳಕಾಗಿದ್ದರೆ ಅಲ್ಲಿ ಕತ್ಲಾಗಿರುತ್ತೆ. ಏನಕ್ಕಪ್ಪ ರೀಸನ್ ಅಂತಂದರೆ, ಇದೇ ರೀಸನ್. ಸೂರ್ಯ ಎಲ್ಲೂ ಹೋಗಲ್ಲ, ಅಥವಾ ಏನು ಹೇಳಿರ್ತೀವಲ್ವ, ಸೂರ್ಯ ಏನು ಬೆಳಗ್ಗೆ ಎದ್ದೊಳ್ತಾನೆ ಮತ್ತು ರಾತ್ರಿ ಮುಳುಗ್ತಾನೆ, ಮತ್ತು ಬೆಳಗ್ಗೆ ಎಲ್ಲಿಂದ ಎದ್ದು ಬರ್ತಾನೆ ಅಥವಾ ರಾತ್ರಿ ಎಲ್ಲಿಗೆ ಹೋಗಿ ಮುಳುಗ್ತಾನೆ ಅಂತಂದರೆ, ಇದಂತೂ ನಮ್ಮ ಮಕ್ಕಳಿಗೆ ನಿಮಗೆ ಡೌಟ್ ಬಂದೇ ಬಂದಿರುತ್ತೆ. ನಿಮ್ಮ ಟೀಚರ್ಸ್ನೂ ಕೇಳಿರ್ತೀರಾ, ನಿಮ್ಮ ಪೇರೆಂಟ್ಸ್ ತಂದೆ ತಾಯಿನೆಲ್ಲ ಕೇಳಿರ್ತೀರಾ, ಅಣ್ಣಂದ್ರನ್ನೆಲ್ಲ ಕೇಳಿದ್ರೆ, ಏನು ಸೂರ್ಯ ಎಲ್ಲಿಂದ ಹುಟ್ಟು ಬರ್ತಾನೆ, ಎಲ್ಲಿಗೆ ಮುಳುಗ್ ಹೋಗ್ತಾನೆ ಅಂತಂದರೆ, ಸೂರ್ಯ ಎಲ್ಲೂ ಮುಳುಗ್ ಹೋಗಲ್ಲ ಅಥವಾ ಎಲ್ಲಿಂದನೂ ಹುಟ್ಟು ಬರಲ್ಲ, ಸೂರ್ಯ ಇರೋ ಕಡೆನೇ ಇರ್ತಾನೆ. ನಾವೇ ಸೂರ್ಯನ ಸುತ್ತ ನಾವು ಸುತ್ತುತ್ತೀವಿ, ಭೂಮಿ ಅದ್ರ ಜೊತೆಗೆ ಸೂರ್ಯನ ಸುತ್ತ ಸುತ್ತೋದ್ರಿಂದ ನಮಗೆ ಹಗಲು ರಾತ್ರಿ ಆಗುತ್ತೆ. ಸೊ ಈಗ ಗೊತ್ತಾಯ್ತಾ ನಿಮಗೆ ಏನಕ್ಕೆ ಹಗಲು ರಾತ್ರಿ ಆಗುತ್ತೆ ಅಂತ. ಸೊ ಅದೇ ಥರ ನೋಡಿ, ಇಲ್ಲಿ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅದೇ ಥರ ಬೇರೆ ಬೇರೆ ಪ್ಲಾನೆಟ್ಸ್ ಸಹ ಸೂರ್ಯನ ಸುತ್ತ ಸುತ್ತು ಬರುತ್ತೆ. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಕಾಲಗಳು ಕೂಡ ನಿರ್ಧಾರ ಆಗುತ್ತೆ ಅಂತ. ಯಾವ ಥರ ಅಂದರೆ, ಈ ಥರ ಸೂರ್ಯನ ಸುತ್ತ ಭೂಮಿ, ಇದೆಲ್ಲ ಭೂಮಿ ಇದು ಪಿಕ್ಚರ್ಗಳನ್ನೇ ಸುತ್ತಬೇಕಾದ್ರೆ ಇಲ್ಲಿ ನಮಗೆ ಅದು ಸಮ್ಮರ್, ವಿಂಟರ್ ಅಥವಾ ಚಳಿಗಾಲ ನಿರ್ಧಾರ ಆಗುತ್ತೆ, ಮಳೆಗಾಲ. ಸೊ ಈ ಥರ ಸೀಸನ್ಸ್ಗಳು ನಿರ್ಧಾರ ಆಗುತ್ತೆ. ಸೊ ಈಗ ನಮಗೆ ಒಂದು ಇನ್ಫಾರ್ಮೇಷನ್, ಒಂದು ಮಾಹಿತಿ ಸಿಕ್ಕಿದೆ, ಹೇಗೆ ನಾವು ಹಗಲು ರಾತ್ರಿ ಆಗುತ್ತೆ, ಅದೇ ಥರ ಸೂರ್ಯ ಸುತ್ತ ಭೂಮಿ ಹೇಗೆ ಸುತ್ತಾ ಇದೆ, ಭೂಮಿ ಒಂದು ಸುತ್ತು ಬರೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಬೇರೆ ಬೇರೆ ಗ್ರಹಗಳೆಲ್ಲ ಎಷ್ಟು ಟೈಮ್ ತೊಗೊಳುತ್ತೆ, ಈ ಥರ ನಮಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಇವಾಗ. ಜೊತೆಗೆ ಏನಕ್ಕೆ ದೂರದಲ್ಲಿರೋ ಪ್ಲಾನೆಟ್ಸ್ ಅಥವಾ ಹತ್ರದಲ್ಲಿರೋ ಪ್ಲಾನೆಟ್ಸ್ ಬೇಗ ಸುತ್ತುತ್ತೆ, ದೂರದಲ್ಲಿರೋದು ತುಂಬ ಟೈಮ್ ತೊಗೊಳುತ್ತೆ. ಸೊ ಇದೆಲ್ಲ ನಾನು ನಿಮಗೆ ಒಂದು ಜನರಲ್ ಆಗಿ ಇನ್ಫಾರ್ಮೇಷನ್ನ ನಿಮಗೆ ಕೊಟ್ಟಿದ್ದೀನಿ. ಇದು ಇವಾಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನಿಸುತ್ತಲ್ವಾ ಮಕ್ಕಳೇ? ನಿಮಗೆ ಗೊತ್ತಾಗಿದೆ ಇದ್ರ ಎಲ್ಲ ವಿಷಯಗಳು, ಸೋಲಾರ್ ಸಿಸ್ಟಮ್ ಬಗ್ಗೆ ಮಾಹಿತಿ ಕೊಟ್ಟೆ, ಗ್ರಹಗಳ ಬಗ್ಗೆ. ಸೊ ನಿಮಗೆ
ಏನಿದು ಅನ್ನೋದ್ರ ಬಗ್ಗೆ ಜನರಲ್ ಇನ್ಫಾರ್ಮೇಷನ್, ಬೆಳಗ್ಗೆ ಬೆಳಗ್ಗೆ ಹೇಗಾಗುತ್ತೆ, ರಾತ್ರಿ ಕತ್ಲೆ ಹೇಗಾಗುತ್ತೆ, ಸೊ ಇದೆಲ್ಲ ನಿಮಗೆ ಒಂದು ಇನ್ಫಾರ್ಮೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ನೆಕ್ಸ್ಟ್ ಬೇರೆ ಬೇರೆ ಒಂದು ವಿಷಯ ತೊಗೊಂಡಾಗ ನಿಮಗೆ ಏನಂದರೆ ನಾನು ಸ್ಟೆಲ್ಲೇರಿಯಮಲ್ಲಿ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ತೋರಿಸಿದಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾದರೆ ಇವತ್ತಿನ ವೀಡಿಯೋನ ನಾವು ಇಲ್ಲೇ ಸ್ಟಾಪ್ ಮಾಡೋಣ. ಮುಂದೆ ನಾನು ಇನ್ನು ನಕ್ಷತ್ರಗಳ ಬಗ್ಗೆ ಹೇಳಬೇಕು, ನಕ್ಷತ್ರ ಪೂಜೆಗಳ ಬಗ್ಗೆ ಹೇಳಬೇಕು, ಅದೇ ಥರ ಮೂನ್ ಚಂದ್ರನ ಬಗ್ಗೆ ಹೇಳಬೇಕು, ಚಂದ್ರ ಭೂಮಿ ಸುತ್ತ ಸುತ್ತಾನೆ ಹೇಗೆ ಸುತ್ತಾನೆ ಅದನ್ನೆಲ್ಲ ನಾನು ನಿಮಗೆ ಹೇಳಬೇಕು. ಸೊ ಹಾಗಾಗಿ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಸಾಕಷ್ಟು ವಿಷಯ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ನಿಮ್ಮ ಟೀಚರ್ಸ್ ಜೊತೆ ಇನ್ನೂ ಡೀಪಾಗಿ ಇನ್ಫಾರ್ಮೇಷನ್ ಬೇಕು, ಇನ್ನೂ ಸಾಕಷ್ಟು ವಿಷಯ ಬೇಕು ಅಂತಂದರೆ ಟೀಚರ್ಸ್ನ ಕೇಳಿ, ಇನ್ನೂ ಬೇರೆ ಯಾವ್ದಾದ್ರು ವಿಷಯಗಳು ಬೇಕು ಅಂದರೆ ನಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳಿ. ಯಾವ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ನಾವು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ ಇವತ್ತು ಹೇಳಿರೋ ವಿಷಯಗಳನ್ನೆಲ್ಲ ನೀಟಾಗಿ ಇನ್ನೊಂದು ಸತಿ ವೀಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಇವತ್ತಿನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.